ಓಂ ಅಂದರೆ ಬೀಜ ಮಂತ್ರ, ಬೀಜ. ಈ ಗಿಡ ಆಗಬೇಕಾದ್ರೆ ಹೆಂಗೆ ಬೀಜದಿಂದ ಎಲ್ಲ ಆಯ್ತಲ್ಲ, ಹಂಗೆ ಓಂನಿಂದಲೇ ಬ್ರಹ್ಮ ಹುಟ್ಟದ, ಓಂನಿಂದ ವಿಷ್ಣು ಹುಟ್ಟದ, ಓಂನಿಂದ ಶಿವ ಹುಟ್ಟದ, ಹಿಂಗೆಲ್ಲ ಹೇಳ್ತಾರೆ. ಸರಿ, ಈ ಓಮೇ ಎಲ್ಲದಕ್ಕೂ ಕಾರಣ. ಅಂದ್ರೆ ಓಂ ಇದೆಯಾ, ನಾದ ಬಿಂದು ಕಳೆ ಇದೆಯಾ? ಹಾಗಾದ್ರೆ ಈ ಓಂ ಎಲ್ಲಿಂದ ಹುಟ್ಟಿತು ಅಂತ ಕೇಳಿದೊಳ, ಆ ಬೀಜಾರ ಎಲ್ಲಿಂದ ಹುಟ್ಟಿತು? ಅದಕ್ಕೆ ಯಾಜ್ಞವಲ್ಕ ಋಷಿ ಅಂದ, ಶಕ್ತಿಯಿಂದ ಹುಟ್ಟಿತು. ಹೌದಾ, ಶಕ್ತಿನೂ ಇದೆ ಏನು? ಆ ಶಕ್ತಿ ಎಲ್ಲಿಂದ ಹುಟ್ಟುತ್ತ ಅಂತ ಕೇಳ್ದ. ಆ ಶಕ್ತಿ ಪರಬ್ರಹ್ಮ ಪರಶಿವನಿಂದ ಹುಟ್ಟಿತು, ಪರಬ್ರಹ್ಮನಿಂದ ಹುಟ್ಟಿತು. ಆ ಪರಬ್ರಹ್ಮ ಎಲ್ಲಿಂದ ಹುಟ್ಟದ ಅಂತ ಕೇಳ್ಕೊಳಕ್ಕೆ ಇನ್ನೇನು ಹೇಳಬೇಕು? ಏ ಅಧಿಕ ಪ್ರಸಂಗಿ ಅಂದವ. ಏನು ಅಧಿಕ ಪ್ರಸಂಗದಿಂದ ಹುಟ್ಟಿತೆ ಅಂತ ಕೇಳಿದೊಳಗೆ ಭಾಳ ಸಿಟ್ಟು ಬಂತು. ಓಂ ಬೀಜ ಮಂತ್ರ ಅಲ್ಲಿಗೆ ನಿಂತಿತ್ತು, ಅದ್ರ ಮೇಲೆ ಪರಶಿವ ಶಕ್ತಿ ಪರಬ್ರಹ್ಮ ಬಂದಿದ್ದ. ನನಗೆ ಪ್ರಶ್ನೆಗೆ ಉತ್ತರ ಬೇಕು ಅಂದೊಳಗೆ ಪರಬ್ರಹ್ಮ ಆದಮೇಲೆ ಏನು ಹೇಳ್ಬೇಕು? ಇಲ್ಲಿ ನನಗೆ ಇಷ್ಟೇ ಗೊತ್ತು, ಅದಕ್ಕಿಂತ ಮೇಲಿಂದ ಗೊತ್ತಿಲ್ಲ ಅಂತ. ನೋಡ್ರಿ, ನಾವು ಇವಾಗ ಹೇಳ್ತಾ ಇದ್ದೀನಿ, ನಾನು ಯಾಕೆ ಬಸವಣ್ಣವ್ರು ನೆನೆಸ್ಬೇಕು? ಇದ್ರ ಮೇಲಿಂದ ನಮಗೆ ಗೊತ್ತೇ ಇಲ್ಲ. ಋಗ್ವೇದ ಮಂತ್ರನು ಹೇಳ್ತದೆ, ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಭೂತಸ್ಯ ಜಾತಸ್ಯ ಪ್ರತಿರೇಖ. ಭಾರತೀಯ ಕೋಶದಲ್ಲಿ ನೋಡಿರ್ಬೇಕು, ಸೃಷ್ಟಿಕೆ ಪಹಲೆ ಸತ್ ನಹೀ ಥಾ. ಸೃಷ್ಟಿಯ ಮೊದಲು ಸತ್ಯವೂ ಇರಲಿಲ್ಲ, ಅಸತ್ಯ ಭೀ ನಹೀ. ಸೃಷ್ಟಿಯ ಮೊದಲು ಅಸತ್ಯವೂ ಇರಲಿಲ್ಲ, ಸತ್ಯವೂ ಇರಲಿಲ್ಲ. ಆಕಾಶ ಭೀ ನಹೀ ಥಾ, ಆಕಾಶವೂ ಇರಲಿಲ್ಲ. ಅಂತರಿಕ್ಷ ಭೀ ನಹೀ, ಅಂತರಿಕ್ಷನೂ ಇರಲಿಲ್ಲ. ಚುಪಾತಾ ಕಹಾ ಢಕಾ ಜಿಸ್ನೇ, ಇದು ಎಲ್ಲಿ ಅಡಗಿತ್ತು, ಇದು ಯಾರು ನೂಕಿದರು? ಸೃಷ್ಟಿಯ ಮೊದಲು ಸತ್ಯವೂ ಇರಲಿಲ್ಲ, ಅಸತ್ಯವೂ ಇರಲಿಲ್ಲ, ಆಕಾಶವೂ ಇರಲಿಲ್ಲ, ಅಂತರಿಕ್ಷವೂ ಇರಲಿಲ್ಲ, ಇದು ಎಲ್ಲಡಗಿತ್ತಪ್ಪ? ಇದು ಇದನ್ನು ನೂಕಿದವರು ಯಾರು? ಚುಪಾತಾ ಕಹಾ ಢಕಾ ಜಿಸ್ನೇ, ಇದು ಯಾರು ನೂಕಿದರು? ಜಿಸ್ಕಾ ಕೋಯಿ ನಹಿ ಹೈ ಪತಾ, ನಹಿ ಹೈ ಪತಾ, ನಹಿ ಹೈ ಪತಾ. ಈ ಅಂತರಿಕ್ಷ, ಆಕಾಶ, ಸೃಷ್ಟಿ ಎಲ್ಲ ಏನಿತ್ತಲ್ಲ, ಇದು ಎಲ್ಲ ಅಡಗಿತ್ತಲ್ಲ, ಇದು ಯಾರು ನೂಕಿದ್ರು? ಅವರು ಯಾರು ನೂಕ್ಯಾರಂಥದ್ದು ಯಾರಿಗೂ ಗೊತ್ತೇ ಇಲ್ಲ, ಗೊತ್ತೇ ಇಲ್ಲ, ಗೊತ್ತೇ ಇಲ್ಲ. ಅದು ಒಯ್ದು ಅಲ್ಲಿಗೆ ನಿಂತು ಬಿಟ್ಟಿತ್ತು. ಅಂದು ಗಾರ್ಗೆ ಪ್ರಶ್ನೆ ಮಾಡಿದ ಪ್ರಶ್ನೆಗೆ ಉತ್ತರ ಯಾರು ಕೊಡಲಿಲ್ಲ. ಇವರು ಅಂತ್ಯನೇ ಮುಟ್ಟಿರಲಿಲ್ಲ, ಅಂತ್ಯ ಮುಟ್ಟಿಸಿದ್ದಿಲ್ಲ ಯಾರು. ಅದಕ್ಕೆ ಅಲ್ಲಮ ಪ್ರಭು ಅಂದ, ವೇದ ವೇದಿಸಲರಿಯದೇ ಕೆಟ್ಟಿತ್ತು, ವೇದ ವೇದಿಸಲರಿಯದೇ ಕೆಟ್ಟಿತ್ತು, ಶಾಸ್ತ್ರ ಸಾಧಿಸಲರಿಯದೇ ಕೆಟ್ಟಿತ್ತು. ಶಾಸ್ತ್ರ ಸಾಧಿಸಲು ಏನು ನಿರೂಪಿಸಬೇಕಂತ ನಿರೂಪಿಸಲಿಲ್ಲ. ಪುರಾಣ ಪೂರೈಸಲರಿಯದೇ ಕೆಟ್ಟಿತ್ತು, ಪುರಾಣ ಪೂರೈಸಲರಿಯದೇ ಕೆಟ್ಟಿತ್ತು. ಹಿರಿಯರು ಇದು ನಂಬದ ಹಿರಿಯರು ತಲತಲಾಂತರಿಂದ ಬಂದು ಹಿರಿಯರು ತಮ್ಮ ತಾವು ಅರಿಯದೇ ಕೆಟ್ಟು ಹೋದರು. ಅವರ ಬುದ್ಧಿ ಅವರನ್ನೇ ನುಂಗಿತ್ತು. ನಿನ್ನೆ ನೆತ್ತ ಬಲ್ಲರು ಗುಹೇಶ್ವರ, ಗುಹೇಶ್ವರ, ಗುಹೇಶ್ವರ. ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಗಳ ನಿಗಳ ನಿಕ್ಕುವೆ, ಆಗಮಗಳ ಮೂಗ ಕೊಯ್ಯುವೆ. ಇದು ಬಸವಣ್ಣವ್ರು ಹೇಳಿದ್ರು. ಯಾವುದು ದಂಡಿಗೆ ಹತ್ತಲಿಲ್ಲ ಅತ್ತೊಂಡು ಏನು ಮಾಡಬೇಕು? ಶರಣರು ಕೊಟ್ಟರು ಇಷ್ಟೇ. ಇದಕ್ಕೆ ಹೇಳಕ್ಕೆ ಬರಲಿಲ್ವ ಇವರಿಗೆ? ಹಂಗಾದ್ರೆ ಆ ದೇವರು ಯಾರು? ಪರಬ್ರಹ್ಮ ಅಂತಿದೆ, ಪರಬ್ರಹ್ಮನ ಆಚೆ ಏನಿದೆ?
ಆದಿ ಅನಾದಿಗಳು ಇಲ್ಲದಂದು. ನೋಡ್ರಿ, ಆದಿ ಅನಾದಿಗಳು, ಸೃಷ್ಟಿಕ್ಕಿನ ಮೊದಲು ಆದಿ ಅನಾದಿಗಳು ಇಲ್ಲದಂದು, ಹಮ್ಮು ಬಿಮ್ಮುಗಳು ಇಲ್ಲದಂದು, ಸೃಷ್ಟಿ ರಚನೆಗೆ ಬಾರದಂದು, ಗುಹೇಶ್ವರ ನೀನು ಇದ್ದೇ ಅಲ್ಲ ಇಲ್ಲದಂತೆ, ಗುಹೇಶ್ವರ ನೀನು ಇದ್ದೇ ಅಲ್ಲ ಇಲ್ಲದಂತೆ, ಇಲ್ಲದಂತೆ ಇಲ್ಲದಂತೆ ಇದ್ದೆ ನೀನು, ನೀನು ಇದ್ದೆ ಆದರೆ ಇಲ್ಲದಂತೆ ಇದ್ದೆ, ಇದ್ದೆ ನೀನು ಇಲ್ಲದಂತೆ ಇದ್ದೆ, ಇದ್ದೆ ಇಲ್ಲದಂತೆ ಇದ್ದೆ, ಇಲ್ಲದ್ದೆ ಅಂತಂದರೆ ಜೀರೋ ಆಗುತ್ತೆ, ಜೀರೋ ಆಗಿದ್ದೆ, ಜೀರೋ ಆಗಿದ್ದೆ, ಅದೇ ಶೂನ್ಯ ಸಂಪಾದನೆ, ಶೂನ್ಯ. ಇದು ಜಗತ್ತಿಗೆ ಕೊಟ್ಟಿರುವಂಥ ಶರಣರು ಏನು ಕೊಟ್ಟರು ಜಗತ್ತಿಗೆ ಅಂದರೆ ಶೂನ್ಯ ಸಂಪಾದನೆ. ಅದಕ್ಕೆ ನಾವು ಓಂ ಅನ್ನೋದಿಲ್ಲ, ಓಂ ನಮ್ಗೆ ಭಾಳ ಸಣ್ಣದು. ಅದಕ್ಕೆ ಹೇಳ್ತಾರೆ, ನಾದ ಬಿಂದು ಕಳಾತೀತ ಗುರುವೆ ಮಂಗಲಂ ಸದ್ಗುರುವೆ ಮಂಗಲಂ. ನಾದ ಬಿಂದು ಕಳಾತೀತ ಅಂದರೆ ಓಂಕಾರದ ನಾ, ಓಂಕಾರಕ್ಕೆ ನಾದ ಬಿಂದು ಕಳೆ ಅಂತಾರೆ. ನಾದ ಬಿಂದು ಕಳಾತೀತ ಗುರುವೆ ಮಂಗಲಂ. ಮೊದಲೆಲ್ಲ ನಾವು ಇದೇ ಓಂ ಅಂತ ತಿಳಿದಿದ್ದೆವು, ಓಂ ಅಂತಿದ್ದೆವು, ಓಂ ಅಂತಿದ್ದೆವು. ಆದರೆ ನಾವು ಶೂನ್ಯದಿಂದ ಹೇಳಬೇಕಾಗಿದೆ, ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಚರಬಸವೇಶ್ವರಾಯ ನಮಃ. ಇದು ಕೊಟ್ಟವರು ಯಾರು ಅಂದರೆ, ಜಗತ್ತಿಗೆ ಮೊಟ್ಟ ಮೊದಲು ಕೊಟ್ಟವರು ಯಾರು ಅದರಂದರೆ ಅದು ಶರಣರು, ಬಸವಾದಿ ಪ್ರಮಥರು. ಶೂನ್ಯ ಸಂಪಾದನೆಯಲ್ಲಿ ಸಿಕ್ಕಂಥ ಜ್ಞಾನ, ಶೂನ್ಯ ಸಂಪಾದನೆ ಬಗ್ಗೆ ಏನಾದರೂ ತಿಳ್ಕೋಬೇಕಾದ್ರೆ ಅದು ವಚನ ಸಾಹಿತ್ಯದಲ್ಲಿ ಸಿಕ್ಕಷ್ಟು ಜ್ಞಾನ ಜಗತ್ತಿನಲ್ಲಿ ಬೇರೆ ಯಾವ ಗ್ರಂಥಗಳಲ್ಲಿ ಸಿಗೋದಿಲ್ಲ. ಇದು ನೆನ್ಪಿಟ್ಕೊಂಡಿದ್ದು ಚಾಲೆಂಜ್. ಶರಣರು ಆ ಶೂನ್ಯ ತತ್ವವನ್ನು ಘನವಸ್ತು ಪರವಸ್ತು ಅಂತ ಕರೆದ್ರು. ಅದಕ್ಕೆ ಈ ಶೂನ್ಯ ಸಂಪಾದನೆಯನ್ನು ನಾದ ಬಿಂದು ಕಳಾತೀತ ಗುರುವೆ ಮಂಗಲಂ ಸದ್ ಗುರುವೆ ಮಂಗಲಂ. ವಾದಭೇದದಿಂದ, ವಾದ ವೇದದಿಂದ ಇದೆ ಅದು, ವಾದ ವೇದದಿಂದ ದೂರನಾದ ಗುರುವೆ ಮಂಗಲಂ ಸದ್ ಗುರುವೆ ಮಂಗಲಂ. ವೇದದಿಂದಲೂ ದೂರನಾದ, ನಾದ ಬಿಂದು ಕಳಾತೀತ ಗುರುವೆ ಮಂಗಲಂ ಸದ್ ಗುರುವೆ ಮಂಗಲಂ. ಓಂನಿಂದ ದೂರ ಅತೀತನಾದ, ಕಳಾತೀತ ಅಂದರೆ ಅವನು ನಿಂತು ಅತೀತನಾಗಿ ಹೋಗದ. ನಾದ ಬಿಂದು ಕಳಾತೀತ ಗುರುವೆ ಮಂಗಲಂ ಸದ್ಗುರುವೆ ಮಂಗಲಂ. ವಾದವೇದದಿಂದ ದೂರನಾದ ಗುರುವೆ ಮಂಗಲಂ ಸದ್ಗುರುವೆ ಮಂಗಲಂ. ಚರಬಸವೇಶ್ವರ ಅಲ್ಲಿ ಹೋಗಿ ನಿಂತಾರ ಅವರು. ಇವು ವೈದಿಕರೆಲ್ಲಿ ಕುಂತಾರೆ, ಇವರು ಓಂದಾಗ ಕುಂತಾರ. ನಾವು ಅದನ್ನು ದಾಟಿ ಹೋದಂಥವ್ರು, ದಾಟಿ ಹೋದಂಥವ್ರು, ದಾಟಿ ಹೋದಂಥವ್ರು. ಯಡೂರು ಸಿದ್ಧಲಿಂಗೇಶ್ವರ ಒಂದು ವಚನ ಬರ್ತದೆ, ಭಕ್ತಸ್ಥಲ ಭಕ್ತಸ್ಥಲ ಮಾಹೇಶ್ವರ ಸ್ಥಳದಲ್ಲಿ ಅಡಗಿ. ಒಂದಂತೂ ತಮಗೆ ಗೊತ್ತಾಗಿರ್ಬೇಕು, ಮತ್ತು ನಾ ಹೇಳಿದ್ದು ಎಲ್ಲರೂ ಈ ಕಡೆ ತಲೆ ಮೇಲಿಂದ ಹೋಲ ಹತ್ರ ಬೇಡ. ಒಂದು ಹೇಳಿದೆ, ವೇದಗಳು ಯಾರು ಬರೆದ್ರಪ್ಪ ಅಂದರೆ ಕಶ್ಯಪ, ಭಾರದ್ವಾಜ, ಕೌಂಡಿನ್ಯ ಇಂಥವ್ರು ಋಷಿ ಮುನಿಗಳು ಬರೆದ್ರು, ಶ್ರೇಷ್ಠ ಜಾತಿಯವರು ಬರೆದ್ರು. ಆದರೆ ವಚನಗಳು ಯಾರು ಬರೆದ್ರು? ಸಾಮಾನ್ಯ ನಾವು ನಮ್ಮ ಆಯಿ ಮುತ್ತೆದರು ಬರೆದ್ರದು. ಏನು ಅಂದರೆ ಅದು ಯಾವುದು ಅಂದರೆ, ಏನು ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೋಡಯ್ಯ, ಮಡಿವಾಳಮ್ಮಾಚಯ್ಯ, ಅಕ್ಕನಾಗಮ್ಮ, ಚನ್ನಬಸವಣ್ಣ, ಹೀಗೆ ಅನೇಕ ಮುಂತಾದ 196,000 ಜಂಗಮರು ಅದನ್ನು ಮರುಪರಿಶೀಲಿಸಿ ಮಾಡಿದಂಥ ಎಲ್ಲರೂ ಕೂಡಿ ಬರೆದಿರುವಂಥ ಒಂದು ಈ ಗ್ರಂಥ ವಚನ ಸಾಹಿತ್ಯ. ವೇದಕ್ಕೆ ಸವಾಲಾಗ್ತು. ನೀನು ಹೇಳಿದ್ವಿ ಬರೀ ಶ್ರೇಷ್ಠ ಜಾತಿಯವರೇ ಬರ್ಬೋದು ಅಂತ ಹೇಳಿದ್ವಿ, ಇಲ್ಲಿ ನೋಡಿ ಯಾರು ಬರ್ದಾರೆ ನೋಡಿ, ನಾವು ಬರೆದೀವಿ. ಏನು ಬರೆದ್ರು ಮಹಾ ಅಂತಂದರೆ, ಈಗ ನೋಡಿ ನೀವು ಬರೀ ಓಂದಾಗಿದ್ದಿ, ನಾವು ದಾಟಿ ಶೂನ್ಯದಾಗಿವಿ ಅಂತ ತೋರಿಸ್ಬಿಟ್ರು. ನೀವು ನಾದ ಬಿಂದು ಕಳೆಯಲ್ಲಿದ್ದೀರಿ, ನಾವು ನಾದ ಬಿಂದು ಕಳಾತೀತಾಗಿದ್ದೀವಿ. ನೀವು ವೇದಗಳಲ್ಲಿದ್ದೀರಿ, ನಾವು ವಾದ ವೇದಗಳಿಂದ ದಾಟಿ ಆ ಕಡೆ ಹೋಗಿವಿ ಶಬ್ದಾತೀತವಾಗಿ. ಇದು ಎರಡು ಕೊಟ್ಟರು, ಇಷ್ಟರ ಇವು ಎರಡು ನೆನ್ಪಿಟ್ಟುಕೊಳ್ಳ್ರಿ. ಇನ್ನೂ ಭಾಳ ಅದರಲ್ಲಿದೆ. ಇನ್ನು ಮೂರನೇ ಪಾಯಿಂಟು, ಅವರು ತುಳಿದಂಥ ದಾರಿ. ಋಷಿ ಮುನಿಗಳು ನೋಡ್ರಿ ಏನು ಸಾತ್ವಿಕ ಜೀವನ, ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋದು ಬೇಡ. ಅವರು ತಪಸ್ಸು ಆಚರಿಸಿ ಇದು ಮಾಡಿ ಇದನ್ನೆಲ್ಲ ಬರಿತಿದ್ರು. ಒಂದೊಂದು ಮಂಡಲಗಳಂತೇವು, ಮಂಡಲಗಳಂದ್ರೆ ಒಂದೊಂದು ಪುಸ್ತಕ ಇದ್ದಂಗೆ ಇರಲಿ, ಅಷ್ಟೊಂದು ಡಿಟೇಲ್ ಹೋಗೋದು ಬೇಡ. ಅವರು
ಋಷಿ ತಪಸ್ಸನ್ನು ಆಚರಿಸಿ ಕಾಡಿನಲ್ಲಿದ್ದು ಆಶ್ರಮ ಅಂದರೆ ಆಶ್ರಮ ಅವರು ಸಂಸಾರಿಗಳೇ. ಶರಣರು ಏನು ಮಾಡ್ತಿದ್ರು, ಹಂಗೆ ಮಾಡಲಿಲ್ಲ, ತಪಸ್ಸನ್ನು ಆಚರಿಸಲಿಲ್ಲ, ಊರು ಬಿಟ್ಟು ಹೋಗಲಿಲ್ಲ, ದುಡದೇ ಸಂಪಾದನೆ ಮಾಡಿದ್ರು. ಶೂನ್ಯ ಸಂಪಾದನೆ ಅಲ್ಲಿಗೆ ಎಲ್ಲಿಗೆ ಮುಟ್ಟಿದ್ರು, ಕಾಯಕದ ಮುಖಾಂತರ ಹೋದರು. ಅವರ ತಪಸ್ಸಿನ ಮುಖಾಂತರ ಹೋದರೆ ಶರಣರು ಏನು ಮಾಡಿದ್ರು, ಕಾಯಕದಿಂದ ಮುಖಾಂತರ ಹೋದರು. ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಚರಬಸವೇಶ್ವರರು. ಚರಬಸವೇಶ್ವರರು ನನಗೆ ಗೊತ್ತಿಲ್ಲ, ಮತ್ತು ನಿಮಗೆ ಗೊತ್ತು, ಇಲ್ಲಿ ಪೂಜ್ಯರಿದ್ದಾರೆ, ಯಾವುದರ ಕವಿಗಳ ತಪಸ್ಸು ಮಾಡಿದ್ದಿದೆಯಾ, ಇಲ್ಲ, ದುಡಿದ್ರು ಅವರು, ವ್ಯಾಪಾರ ಮಾಡಿದ್ರು, ಜನರಲ್ಲಿ ಬೇರೆದ್ರು, ಕಾಯಕದಿಂದ ಆ ಶೂನ್ಯ ತತ್ವಕ್ಕೆ ಏರಿದ್ರು, ತಪಸ್ಸಿನಿಂದಲ್ಲ. ಇಲ್ಲಿ ವಿಶೇಷತೆ ಏನೆಂದರೆ ದುಡಿಯುವ ವರ್ಗ ಕಾಯಕವೇ ಕೈಲಾಸ ಅಂತ ಏನಂದಿದ್ದಾರೆ, ಏನಿದು ಕಾಯಕವೇ ಕೈಲಾಸ ಅಂತ, ಕಾಯಕದಲ್ಲಿ ನಿರತನಾದೊಡೆ, ಏನು ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಬಿಡಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಇವತ್ತು ಯಾಕೋ ಡ್ಯೂಟಿ ಬಂದಿಲ್ಲ ಅಂತಾರೆ, ನಮ್ಮ ಮನೆಗೆ ಪೂಜೆ ಇತ್ತು ರೀ ಅಂತಾರೆ. ಇವತ್ತು ಯಾಕೋ ಡ್ಯೂಟಿ ಬಂದಿಲ್ಲ ಅಂದ್ರೆ ಅಲ್ಲಿ ಒಂದು ಜಾತ್ರೆ ಇತ್ತು ರೀ ನಮ್ಮ ಊರಾಗ, ದೇವ್ರ ದಿಂಡ್ರು ಮಾಡ್ಲತ್ತಿದ್ದೆವು. ಇವೇ ಜಾಸ್ತಿ ಇರ್ತಾವೆ ಭಾರತೀಯರಲ್ಲಿ. ಬಸವಣ್ಣವ್ರು ಹೇಳಿದ್ರು ಅದನ್ನು ಬಿಟ್ಟುಬಿಡು, ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಬಿಡಬೇಕು, ಜಂಗಮ ಮುಂದಿದ್ದರೂ ಹಂಗೆ ಹೊರಿಯಬೇಕು. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಚರಬಸವೇಶ್ವರರೇ. ಮತ್ತು 12ನೇ ಶತಮಾನ ಶರಣರಿಗೆ ಹೇಳೋದೇ ಬೇಡ. ನುಲಿಯ ಚಂದೆಯ ಬಗ್ಗೆ ಹೇಳಿದ್ರು, ನುಲಿಯ ಚಂದೆಯ ಹಗ್ಗ ಒಸಿಬೇಕಾದರೆ ಲಿಂಗ ಕೆಳಗೆ ಬಿದ್ದರೂ ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದರೂ ಬಿಡಬೇಕು, ಲಿಂಗ ಬಿದ್ದರೆ ಬೀಳಕ್ಕನು, ಕಾಯಕವೇ ಕೈಲಾಸ. ಗುರುಗಿಂತಲೂ ದೊಡ್ಡದು ಲಿಂಗ, ಲಿಂಗಕ್ಕಿಂತ ಗುರುಗಿಂತಲೂ ದೊಡ್ಡದು ಕಾಯಕ, ಲಿಂಗಕ್ಕಿಂತಲೂ ದೊಡ್ಡದು ಕಾಯಕ, ಜಂಗಮಗಿಂತಲೂ ದೊಡ್ಡದು ಕಾಯಕ, ಧರ್ಮಕ್ಕಿಂತಲೂ ದೊಡ್ಡದು ಕಾಯಕ. ಬಸವಣ್ಣ ಹೇಳಿದ್ದು ಧರ್ಮಕ್ಕಿಂತಲೂ ದೊಡ್ಡದು ಕಾಯಕ. ಈ ಸಿದ್ಧಾಂತವನ್ನು ಕೊಟ್ಟವರು ಯಾರು? ಹಿಮಾಲಯದೇವ್ ಕೊಟ್ರೆ ಏನು, ಅಮೇರಿಕಾದವ್ರು ಕೊಟ್ರ? ನಮ್ಮ ನಿಮ್ಮೆಲ್ಲರ ಪೂರ್ವಜರು ಏನನ್ನು ಓಡಾಡ್ತಾ ಇದ್ದೀವಿ, ಬಸವ ಕಲ್ಯಾಣದ ನೆಲದಲ್ಲಿ ನಾವು ನೀವು ಕೂಡಿ ಜಗತ್ತಿಗೆ ಕೊಟ್ಟಿರುವಂಥ ಈ ಸಂದೇಶ.